ನಾನು ಸುರೇಶ್ ಗೌಡ್ರಿಗೆ ಒಂದೇ ಒಂದು ವಿನಂತಿ ಮಾಡ್ತೀನಿ, ನೀವು ನಮ್ಮ ಪಕ್ಷದ ನಾಯಕರು, ಅಕಸ್ಮಾತ್ ತರಿಸಿಲ್ಲ ಅಂದರೆ ನನಗೆ ಮಾತಾಡ್ಬೋದಾಗಿತ್ತು, ಅಕಸ್ಮಾತ್ ತರಿಸಿಲ್ಲ ಅಂತ ನನ್ನ ಗಮನಕ್ಕೆ ತಂದು ನಾನು ರೆಸ್ಪಾಂಡ್ ಮಾಡದೇ ಇದ್ದರೆ ಅವರು ಮಾಧ್ಯಮಗಳಿಗೆ ಬಂದು ಚರ್ಚೆ ಮಾಡಲಿ, ನಿಮ್ಮ ಎದುರಿಗೆ ನಾನು ಇಂಜಿನಿಯರ್ ಕೇಳಿದ್ದೀನಿ ಅರ್ದಿದೆ ಅಂತ ಹೇಳ್ತಾ ಅವ್ರೆ, ಈಗಲೂ ಅವರಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ, ಅರಿಸಿಲ್ಲ ಅಂದರೆ ನನಗೆ ಹೇಳಿ ಅರಿಸ್ತೀನಿ, ಅದರಲ್ಲಿ ಒಂದು ವಿವಾದ ಏನಿದೆಯಪ್ಪ ನಂಗೆ ಗೊತ್ತಿಲ್ಲ, ಎಲ್ಲದ ಕರೆನೂ ನಾನು ನೋಡೋಕ್ಕಾಗಲ್ಲ, ಈ ಮೇ ಬಿ ರೈಟ್. ನಾನು ಗ್ರಾಮಾಂತರ ಶಾಸಕರು ಮಾಧುಸ್ವಾಮಿ ಅವರು ತುಂಬ ಸಹಕಾರ ನೀಡ್ತಿದ್ದಾರೆ, ಬೇರೆ ಪಕ್ಷದವ್ರು ಹೇಳ್ತಿದ್ದಾರೆ, ಈಗ ನೀರು ಅರ್ದಿಲ್ಲ ಅಂತ ಇವ್ರು ಹೇಳೋದು, ಅರ್ದಿದೆ ಅಂತ ಬೇರೆ ಪಾರ್ಟಿಯವ್ರು ಹೇಳಿದ್ರೆ ಯಾವ್ದು ತಗೋಬೇಕು ನೀವು ತಗೋರು. ನಿಮ್ಗೊಂದು ಮಾತು ಹೇಳೋಗ್ತೀನಿ ರೀ, ತುಮಕೂರು ರೂರಲ್ ಗೂಳೂರು ಹೆಬ್ಬೂರು ಕಡೆ ಮಾಡಿರೋ ಪ್ರಾಜೆಕ್ಟು ನಿಷ್ಪ್ರಯೋಜಕ, ನಾನು ಮಿನಿಸ್ಟ್ರಾಗಿ ಹೇಳ್ತಿದ್ದೀನಿ, ಅಲ್ಲಿ ನೀವು ವರ್ಷವೆಲ್ಲ ಹರಿಸಿದ್ರು ಅರ್ಧ ಕೆರೆಗಳಾಗಷ್ಟು ನೀರು ಹರಿಯಲ್ಲ. ಈ 30 HP 40 HP ಮೋಟ್ರ್ ಇಟ್ಬಿಟ್ಟು ಪೈಪ್ ಲೈನ್ ಹಾಕಿ ಪಾಪ್ಯುಲೇಷನ್ ಆಧಾರದ ಮೇಲೆ ಒಂದು ತಲೆಗೆ 50-70 LPCD ವಾಟ್ರ್ ಅಂತ ಲೆಕ್ಕಾಚಾರ ಮಾಡಿ ಕೆರೆಗೆ ಅಲೊಕೇಶನ್ ಕೊಟ್ಟವ್ರೆ, ಈ ನೀರನ್ನೆಲ್ಲ ಅಲ್ಲಿರೋ ಗುಂಡುಗಳು ಕುಡ್ದಾಕ್ತಾವಪ್ಪ. ನಾನು ನಿಮ್ಗೆ ಹೇಳಿದೆ ಬೆಳ್ಳಾವಿ ಹೋಬಳಿ, ಬೆಳ್ಳಾವಿ ಹೋಬಳಿ ಟೋಟಲ್ 7-8 ಕೆರೆಯಿಂದ 7 MCFT ನೀರಿಟ್ಟವ್ರಿ, ಬೆಳ್ಳಾವಿ ಕೆರೆಗೆ 3 MCFT. ನಮ್ಮ ಕ್ಷೇತ್ರದಲ್ಲಿ ವಿಷಯಗಳನ್ನ ಅವರು ಯಾಕೆ ಅವೈಜ್ಞಾನಿಕ ಅಂತೇಳಿ ನೀರಾವರಿ ಯೋಜನೆಗಳನ್ನು ಹೇಳಿದ್ರು, ಅದು ನಮ್ಮ ಜನಗಳಲ್ಲಿ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಅದನ್ನ JDS ಅವರು ಈಗಾಗಲೇ ಟ್ರೋಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಗೌರಿಶಂಕರೇ ಮಾಧುಸ್ವಾಮಿ ಅವ್ರಿಗೆ ಏನಾದ್ರು ಹೇಳ್ಕೊಟ್ಟು ಈ ತರ ಹೇಳಿಕೆ ಕೊಡಿಸಿದ್ರು ಅಂತ ನಮ್ಗೆ ಸಂಶಯ ಇದೆ. ಯಾಕಂದ್ರೆ ಯಾವಾಗ ಗೌರಿಶಂಕರ್ ಅವ್ರು ನೀರು ಬಿಡಿಸಪ್ಪ ಅಂತ ಹೇಳಿದ್ರೆ ನಮ್ಗೆ ನೀರೇ ಬೇಡ ಅಂತ ಹೇಳ್ತಾರಂತವ್ರು, ಎಲ್ಲ ಇದೆ ಸರ್ ಮಳೆಯಲ್ಲಿ ನೀರು ತುಂಬಿಟ್ಟಿದೆ ನಮ್ಮ ಕೆರೆಗಳು ಅಂತ. ಅದರಿಂದ ಈ ಗೌರಿಶಂಕರ್ ಅವ್ರು ಯಾಕೆ ಅವ್ರು ಹೊಗಳ್ತಾರೆ ಅನ್ನೋದು ನನಗೆ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಅವ್ರೇನ BJPಗೆ ಬರ್ತಾರಾ, ಏನೋ BJPಗೆ ಆಪರೇಷನ್ ಕಮಲದಕ್ಕೆ ಏನಾದರೂ ಮಾಧುಸ್ವಾಮಿ ಅವ್ರು ಮಾತಾಡ್ತಿದಾರ ಗೊತ್ತಿಲ್ಲ ನನಗೆ, ಅದನ್ನು ಅವ್ರ ಹತ್ರನೇ ನೀವು ಕೇಳಬೇಕು. ಯಾಕೆ ಹೊಗಳ್ತಾರೆ ಅವರು, ನೀರಿಲ್ಲ ಅಂದಾಗ ಹೋರಾಟ ಮಾಡಬೇಕು. ಮಾಧುಸ್ವಾಮಿ ಅವರು ವಿರೋಧ ಪಕ್ಷದಲ್ಲಿರುವಂಥವ್ರು ನೀರು ಬಿಡಿಸ್ಕೋಬೇಕು ಅವರು. ಗೌರಿಶಂಕರ್ ನಾನು ಮಾಡಿದ ಯೋಜನೆ ನೀನೇನು ಹೊಸ್ದಾಗಿ ಮಾಡಬೇಡಪ್ಪ ಗೌರಿಶಂಕರ್ ಸಾಹೇಬ್ರೆ, ನೀವು ಇರೋದು ನಮ್ಮ ಕೆರೆಗಳಿಗೆ ನಾನು ಮಾಡಿರೋ ಯೋಜನೆ ನೀರು ಬಿಡಿಸಪ್ಪ, ನಮ್ಮ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಕಾದರ್ ಆಗಿರೋಂಥದ್ದು ಆ ಯೋಜನೆ ನೀರು ತುಂಬಿಸಪ್ಪ, ಹೋರಾಟ ಮಾಡಿ. ನಾವು ಹೋರಾಟ ಮಾಡಿ ತುಂಬಿಸ್ತಿದ್ದೋ, ನಾವು ಈಗಲೂ 3 ಕೇಸ್ ಇದೆ, ಈಗಲೂ ಕೂಡ MLA MP ಕೋಟ ನಮ್ಮ ಮೇಲೆ ಹಾಕಿರೋ ಪ್ರಕರಣಗಳವ್ರು ನಾವು ನಿಂತ್ಕೊಳ್ತೀವಿ ಅಲ್ಲಿ. ಅಂದರೆ ನೀವು ಅವತ್ತು DC ಆಫೀಸ್ಗೆ ಕಲ್ಲು ಹೊಡೆದ್ರಿ, ನಮ್ಮ ರೈತರು ಅವತ್ತೇನೋ ಕಲ್ಲು ಹೊಡೆದ್ರು ಅಂತೇಳಿ ನನ್ನನ್ನು ಸೇರಿಸಿ ಕೇಸ್ ಹಾಕಿದ್ದಾರೆ. ಈಗಲೂ ಕೂಡ ನನ್ನ ಸಮಯ ಬಿಟ್ಟು ಕೋರ್ಟ್ ಕಟ್ಕಟ್ಟೆಯಲ್ಲಿ ನಿಂತ್ಕೊಂಡಿದ್ದೀವಿ ನಾವು. ರೈತರಿಗೋಸ್ಕರ ಹೋರಾಟ ಮಾಡಿ, ನೀನು ಹೋರಾಟ ಮಾಡು, ನಿನ್ಗೆ ಓಟ್ ಹಾಕಿದ್ದಾರಲ್ಲ, ನೀನ್ಯಾಕೆ ಹೊಗಳ್ತೀಯಾ? ಹೊಗಳು ಒಳ್ಳೆ ಕೆಲಸ ಆಗಿದ್ರೆ ನಿನ್ನ ಕೆರೆ ತುಂಬಿಸ ಕರ್ಕೊಂಡ್ಬಂದು ಮಾಧುಸ್ವಾಮಿನ ಪೂಜೆ ಮಾಡ್ತು, ನಾನು ಬಂದು ಆರ ಹಾಕ್ತೀನಿ. ನಾಗೋಲಿ ಕೆರೆ ತುಂಬಿಸಿ, ನಾಗೋಲಿ ಕೆರೆ ತುಂಬಿಸಿ, ಹೆಬ್ಬೂರು ಕೆರೆ ತುಂಬಿಸಿ, ಗೂಳೂರು ಕೆರೆ ತುಂಬಿಸಿ, ನೀನು ಮಾಧುಸ್ವಾಮಿನ ಕರ್ಕೊಂಡ್ಬಂದು ಆರ ಹಾಕ್ಸು, ನೀನು ಹೊಗಳಿ. ಒಂದು ರಾಜಕೀಯ ಪಕ್ಷ, ರಾಜಕೀಯ ಮಾಡುವಂಥ ಪಕ್ಷಗಳು ಜನರ ನೋವುಗಳನ್ನು ಜನರ ಮುಂದೆ ಹೇಳಬೇಕು. ನಾನು ಮಾಧುಸ್ವಾಮಿ ಹತ್ರ ಹೇಳಿ ನೀರು ಬಿಡ್ತೀನಿ ಅಂತ ಹೇಳಿದ್ರೆ ಮಾಧುಸ್ವಾಮಿ ಅವರೇನ ನೀರು ಬಿಡ್ತಾರೆ? ಇಲ್ಲಿ ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ? ಇಷ್ಟಿನ 3 ವರ್ಷದಲ್ಲಿ ನೀರು ಬಿಡಿಸ್ತಲ್ಲಿರುವಂಥ ಗೌರಿಶಂಕರ್ ಅವರು ಇದು ನಾನು ಹೇಳಿ ಬಿಡಿಸ್ತೀಯಪ್ಪ ಮಾಧುಸ್ವಾಮಿಗೆ ಅಂತ ಹೇಳ್ತಾರೆ. ನಾನು ಅದಕ್ಕೆ ಪಬ್ಲಿಕಲ್ಲಿ ರಿಕ್ವೆಸ್ಟ್ ಮಾಡಿದೆ ಮಾಧುಸ್ವಾಮಿಯವರಿಗೆ, ನೀರು ಬಿಟ್ಟಿಲ್ಲಪ್ಪ 3 ವರ್ಷದಿಂದ, ನೀರು ಬಿಡು ಅಂತೇಳಿ. ಅಂದರೆ ಒಂದು ಮೆಸೇಜ್ ಸಂದೇಶವನ್ನು ಕಳಿಸ್ಬೇಕಾಗಿತ್ತು, ನಮ್ಮ ಕೆರೆಗಳು ತುಂಬಿಲ್ಲ ಅಂತ. ಆ ಸಂದೇಶ ಕಳಿಸೋದಕ್ಕೆ ಹೇಳಿದ್ನೇ ಹೊರತು ಮಾಧುಸ್ವಾಮಿಯವ್ರನ್ನ ಟಾರ್ಗೆಟ್ ಆಗಿ ಉದ್ದೇಶ ಇಟ್ಕೊಂಡು ಮಾತಾಡಿದಲ್ಲ. ಅವ್ರು ಅರ್ಥ ಮಾಡ್ಕೋಬೇಕು, ಒಂದು ಪೊಲಿಟಿಕಲ್ ಪಾರ್ಟಿಲಿರುವಂಥವ್ರು ಯಾವ ರೀತಿ ಜನಗಳಿಗೆ ಸಂದೇಶವನ್ನು ಕಳಿಸ್ಬೇಕು ಅದನ್ನು ಕಳಿಸ್ತೀವಿ ನಾವು. ದೇಶ ನಡೆಸಿದ್ರೆ ಜೈಲಿಗೆ ಹಾಕ್ತಾರೆ, ಅವೈಜ್ಞಾನಿಕವಾಗಿ ಯೋಜನೆ ಮಾಡಿ ಹಣ ತಗೊಂಡು ಯಾವನಾದ್ರು ಹೊಡೆದ್ರೆ ಅವನ ಜೈಲಿಗೆ ಹಾಕ್ತಾರೆ, ಪರ್ಮನೆಂಟ್ ಜೈಲಲ್ಲಿ ಇರಬೇಕು ಅವನು. ಅದು ಮಾಡಲಿ ಮಾಧುಸ್ವಾಮಿಯವರು. ಈಗ ಅವೈಜ್ಞಾನಿಕ ಅಂತ ಹೇಳಿದ್ರೆ ತನಿಖೆ ಮಾಡಬೇಕು ಅವರು, ತನಿಖೆ ಮಾಡಿ ಯಾಕೆ ನೀರು ಹೋಗಿಲ್ಲ ಅಂತ 3 ತಿಂಗಳು ಇವ್ರು ಬಿಟ್ಟವ್ರಂತ ಅಧಿಕಾರಿಗಳನ್ನ ತನಿಖೆ ಮಾಡಬೇಕು. ಏನೋ ತನಿಖೆ ಮಾಡಲು ಏಕಾಏಕಿ ಹೇಳಿಕೆ ಕೊಟ್ಟರೆ ಏನದ್ರ ಅರ್ಥ? ಅದು ಇಟ್ ರಿಫ್ಲೆಕ್ಟ್ ಆನ್ ಅಸ್, ಇಟ್ ರಿಫ್ಲೆಕ್ಟ್ ಆನ್ ದ ಪಾರ್ಟಿ. ಅವ್ರು ಮಾಡಿದ ನಮ್ಮ ಸರ್ಕಾರ ರೀ, 2008ರಲ್ಲಿ ಯಡಿಯೂರಪ್ಪನವ್ರು ಮಾಡಿದ್ದು, ಈಗ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ನೀರಾವರಿ ಸಚಿವರು ಅದನ್ನು ಯೋಜನೆ ಮಾಡಿದ್ದು, ಅವ್ರನ್ನೇ ನೀವು ಅಯೋಗ್ಯರಂತ ಅನ್ನೋ ಥರ ಅರ್ಥದಲ್ಲಿ ಹೇಳಿದ್ದಾರೆ ಅವರು. ಅದು ನಮ್ಗೆ ಸಿಟ್ಟು ಬಂದಿರೋದು, ನನಗೇನು ನನ್ನ ಮಗ ಹೇಳಿದ್ರೆ ನಾನು ಸಿಟ್ಟು ಮಾಡ್ಕೊಳ್ತಿರ್ಲಿಲ್ಲ. ನಮ್ಮ ಯಡಿಯೂರಪ್ಪನವ್ರ ಯೋಜನೆನ ಅಯೋಗ್ಯ ಇರೋದು ಅವೈಜ್ಞಾನಿಕ ಅಂತ ಹೇಳಿಬಿಟ್ರೆ, ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಂಥ ಯಡಿಯೂರಪ್ಪನವ್ರ ಯೋಜನೆ, ನಮ್ಮ ಬಸವರಾಜ ಬೊಮ್ಮಾಯಿಯವರಿಗೆ ಮುಖ್ಯಮಂತ್ರಿಯವರು ಕೊಟ್ಟಿರುವಂಥ ಯೋಜನೆ ಯಾವ ಕಾರಣಕ್ಕೆ ಹೇಳ್ತಾರೆ ಅವರು? ಈ ಕೆನಾಟ್ ಸೇ ದಟ್. ಒಂದು ಉಳ್ಕಡ್ಡಿನೂ ಕೂಡ ಪ್ರಯೋಜನಕ್ಕೆ ಬರುತ್ತೆ. ಯಾರನ್ನ ನಾವು ತುಳಿದು ರಾಜಕಾರಣ ಮಾಡಿ ನಾವು ಗೋಪುರ ಕಟ್ತೀವಿ ಅಂದರೆ ಸಾಧ್ಯ ಇಲ್ಲ. ಯಡಿಯೂರಪ್ಪನವ್ರನ್ನ ವಿಶ್ವಾಸಕ್ಕೆ ಇಟ್ಕೋಬೇಕು, ಸುರೇಶ್ ಗೌಡ್ರನ್ನ ಇಟ್ಕೋಬೇಕು, ಇಲ್ಲಿ ಸೊಗಡು ಶಿವಣ್ಣವ್ರನ್ನ ವಿಶ್ವಾಸಕ್ಕೆ ಇಟ್ಕೋಬೇಕು, ಮಾಧುಸ್ವಾಮಿಯವ್ರು ಕಿರಣ್ ಕುಮಾರ್ ಅವ್ರನ್ನ ವಿಶ್ವಾಸ ತೊಗೊಂಡೋದ್ರೆ ಇನ್ನೊಂದು ಬಾರಿ BJPಯಲ್ಲಿ 11-11 ಗೆಲ್ಲುತ್ತೆ. ನಾನೇ ಗ್ರೇಟ್, ನಾನು ಎಲ್ಲರನ್ನ ತುಳಿತೀನಿ ಅಂದರೆ ಎಲ್ಲರ ಸೇರಿ ನಮ್ಮನ್ನು ಪಕ್ಷನೇ ತುಳಿದು ಬಿಡ್ತಾರೆ. ಅದರಿಂದ BJPಯವರೇ BJPಯಲ್ಲಿ ಸೋಲ್ಸಕ್ಕೆ ಶಕ್ತಿ ಇರೋದು. ಅದರಿಂದ BJPಯಲ್ಲಿ ಇರೋವಂಥವ್ರು ಯಾವುದೇ ಕಾರಣಕ್ಕೆ ಯಾರೂ ಗೊಂದಲ ಮಾಡ್ಕೋಬಾರ್ದು. ನಾನು ಕೂಡ ಇದನ್ನು ಮಾಧುಸ್ವಾಮಿಯವ್ರ ಬಗ್ಗೆ ಗೊಂದಲ ಏನು ಹೇಳಿಕೆ ಕೊಡ್ತಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವ್ರು ಅವೈಜ್ಞಾನಿಕ ಅಂತ ಹೇಳಿ ಯಾರನ್ನ ಟಾರ್ಗೆಟ್ ಇಟ್ಕೊಂಡು ಹೇಳಿದ್ರು? ಯಡಿಯೂರಪ್ಪನ ಟಾರ್ಗೆಟ್ ಇಟ್ಕೊಂಡು ಹೇಳಿದ್ರ, ಇಲ್ಲ ಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಇಟ್ಕೊಂಡು ಹೇಳಿದ್ರ? ಇದನ್ನು ಅವರು ಹೇಳಬೇಕಾಗುತ್ತೆ.
ಅಂದರೆ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಮಾಡಿದ ಯೋಜನೆಗಳನ್ನು ಅವೈಜ್ಞಾನಿಕ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಯಡಿಯೂರಪ್ಪನವ್ರು ಮಾಡಿದ್ದಲ್ಲ, ಟೆಕ್ನಿಕಲ್ ಕಮಿಟಿ ನೀರಾವರಿ ಸಲಹಾ ಸಮಿತಿಗಳಲ್ಲಿ ಅಪ್ರೂವಲ್ ಆಗಿ ಪ್ರಾಜೆಕ್ಟ್ ಕ್ಲಿಯರ್ ಆಗಿ ಅದಾದಮೇಲೆ ನೀರು ತುಂಬಿಸ್ಕೊಟ್ಟಿದ್ದಾರೆ ಅವರು. ಯಾರೋ ನಮ್ಮ ಕಾವೇರಿ ನೀರಾವರಿ ನಿಗಮದವರು ನಮಗೆ ಹೇಮಾವತಿ ನೀರನ್ನು ಲಿಫ್ಟ್ ಮಾಡಿ ತುಂಬಿಸ್ಕೊಟ್ಟಿದ್ದಾರೆ. 3-4 ತಿಂಗಳು ಹರಿಸಿದ್ದಾರೆ ನೀರಿದ್ದಾಗ. ಇವತ್ತು ಕೆರೆ ತುಂಬಿದೆ, ಡ್ಯಾಮ್ ತುಂಬಿದೆ, 4 ತಿಂಗಳು ನೀರು ಬಿಡ್ಬೋದು. ನೀರೇ ಬಿಡಲ್ಲ ಇವರು ಅಂದರೆ, ನೀರು ಬಿಡದಲ್ಲ ಏನೇನೋ ಜನಗಳಿಗೆ ದಿಕ್ಕು ತಪ್ಪಿಸ್ಬಿಟ್ರೆ. ಅವೈಜ್ಞಾನಿಕ ಅಂತ ಹೇಳಿ ನೀರು ಬಿಡಿ ಅಂತ ಹೇಳಿ ನನ್ನ ಮೇಲೆ ಏನಾದ್ರು ಪ್ರೀತಿ ಇದ್ರೆ ನೀರು ಬಿಡಬೇಕು, ನನ್ನ ಮೇಲೆ ಸಿಟ್ಟಿಲ್ಲ ಅಂದ್ರೆ ನೀರು ಬಿಡಲ್ಲ ಅವರು. ಅದು ನೀವೇ ಅರ್ಥ ಮಾಡ್ಕೊಳ್ಳಿ. ಗ್ರಾಮಾಂತರ ಕ್ಷೇತ್ರಕ್ಕೆ ನೀರು ತರೋದಕ್ಕೆ ನಿಮ್ಮ ಮುಂದಿನ ನಡೆ ಏನು ಸರ್? ಹೋರಾಟ ಸುರೇಶ್ ಗೌಡರು ಹೋರಾಟ ಹೇಳ್ಕೊಡ್ಬೇಕಾ? ಸುರೇಶ್ ಗೌಡರು ಕೊತ್ತಕೆರೆ ಗಲಾಟೆಯಲ್ಲಿ ತುಂಬಿದ ಕೆರೆ ಹೊಡೆದಾಗ ಹೋರಾಟ ಮಾಡಿ 15 ದಿನ ಜೈಲಲ್ಲಿದ್ದೆ. ಈ ಬೆಂಗಳೂರು ತುಮಕೂರು ಗ್ರಾಮಾಂತರದಲ್ಲಿ ಶಾಸಕನಾದ್ಮೇಲೆ 10 ಕೇಸ್ ಹಾಕೋರು ನನ್ನ ಮೇಲೆ. ಯಾರೋ ಡಿ ಸಿ ಅವರು ಎಸ್ ಪಿ ಅವರು ಎಲ್ಲ ನೀರು ಹೇಮಾವತಿ ನೀರು ಬಿಡದಲ್ಲ ಇರೋದಕ್ಕೆ. ಆದ್ದರಿಂದ ನಾನು ಇವತ್ತೇನಾದರೂ ಇನ್ನೊಂದು ವಾರದಲ್ಲಿ ನೀರನ್ನ ಕರೆಕ್ಟಾಗಿ ಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರಾದಂಥ ನಮ್ಮ ಇದಕ್ಕೆ ನೀರು ಅಲೋಕೇಷನ್ ಎಲ್ಲ ಇರೋದು ನಮ್ಮ ಜಲಸಂಪನ್ಮೂಲ ಸಚಿವರು ಗೋವಿಂದ ಕಾರಜೋಳ ನನ್ನ ಆತ್ಮೀಯರು, ಮುಖ್ಯಮಂತ್ರಿಗಳು ನಮ್ಮ ಆತ್ಮೀಯರು, ಅವರಿಬ್ಬರ ಹತ್ರ ಕೂತು ಮಾತಾಡ್ತೀನಿ. ಕೂತಿಲ್ಲ ಅಂದರೆ ಕರೋನಾ ಟೈಮ್ ಜನ ಸೇರಿಸಿ ಗಲಾಟೆ ಮಾಡಲ್ಲ. ಸತ್ಯಾಗ್ರಹ ಗಾಂಧೀಜಿ ಮಾರ್ಗದಲ್ಲಿ ಉಪವಾಸ ಸತ್ಯಾಗ್ರಹನ ಡಿ ಸಿ ಆಫೀಸ್ ಮುಂದೆ ಕೂತ್ಕೊಳ್ತೀನಿ ನಾನು.